ವೆಲ್ಕಮ್ ಬ್ಯಾಕ್. ಸೊ ವಾಟ್ ಐ ಈಟ್ ಇನ್ ಅ ಡೇ ಅನ್ನೋ ಒಂದು ಸಿರೀಸ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇದನ್ನು ಶುರು ಮಾಡೋಕ್ಕೆ ಕಾರಣ ಏನಪ್ಪ ಅಂದರೆ, ನಾನು ಇತ್ತೀಚೆಗೆ ನನ್ನ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿರೋದ್ರಿಂದ ಸೊ ಸುಮಾರು ರೆಸಿಪಿಗಳನ್ನ ಟ್ರೈ ಮಾಡ್ತಾ ಇರ್ತೀನಿ. ಸೊ ಅವನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಈ ಸಿರೀಸ್ನ ಶುರು ಮಾಡಿದ್ದೀನಿ. ವೆಲ್ಕಮ್ ಟು ಮೈ ಕಿಚನ್. ಸೊ ಇವತ್ತು ನಾನು ಸಿಂಪಲ್ ಆಗಿರೋ ಬ್ರೇಕ್ಫಾಸ್ಟ್ನ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ನಾನು ಬೆಳಗ್ಗೆ ನೀರು ಕುಡಿತೀನಿ. ಒಂದೊಂದು ದಿನ ಬಿಸಿನೀರು ಕುಡಿತೀನಿ, ಒಂದಿನ ಜೀರಾ ವಾಟರ್ ಕುಡಿತೀನಿ, ಒಂದಿನ ಹಲ್ದಿ ವಾಟರ್ ಕುಡಿತೀನಿ. ಸೊ ಈ ಥರ ಚೇಂಜ್ ಮಾಡ್ತಾ ಇರ್ತೀನಿ. ಸೊ ಇವತ್ತು ನಾನು ಜಸ್ಟ್ ಪ್ಲೇನ್ ಬಿಸಿನೀರು ಕುಡಿಬೇಕು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಜೊತೆಗೆ ರಾತ್ರಿ ನೆನೆ ಹಾಕಿರೋ ಬಾದಾಮಿ ಮತ್ತು ಖರ್ಜೂರನೂ ಕೂಡ ತಿಂತೀನಿ. ಖರ್ಜೂರ ಅಂತ ಹೇಳಂಗಿಲ್ಲ ಅದಕ್ಕೆ, ಮೇ ಬಿ ನಾವು ನಮ್ಮ ಉತ್ತರ ಕರ್ನಾಟಕ ಸೈಡ್ ಅದಕ್ಕೆ ಉತ್ತತ್ತಿ ಅಂತ ಕರಿತೀವಿ, ಅಂದರೆ ಖಾರಿಕ್. ಸೊ ಅದನ್ನು ನೆನೆ ಹಾಕಿದ್ದೀನಿ ರಾತ್ರಿ. ಸೊ ಈಗ ಅದನ್ನು ತಿಂತೀನಿ. ಸೊ ಇದು ನನ್ನ ಫಸ್ಟ್ ಮೀಲ್ ಇರುತ್ತೆ. ಇದು ನನ್ನ ಸ್ವಿಮ್ಮಿಂಗ್ ಕಾಸ್ಟ್ಯೂಮ್. ಚಿಕ್ಕ ವಯಸ್ಸಲ್ಲೇ ಅಂದ್ಕೊಂಡಿದ್ದೆ ಸ್ವಿಮ್ಮಿಂಗ್ ಕಲಿಬೇಕು ಅಂತ, ಬಟ್ ಆಗಿರಲಿಲ್ಲ. ಇವಾಗ ನನಗೆ ಟೈಮ್ ಸಿಕ್ಕಿತ್ತು, ಸೊ ಸ್ವಿಮ್ಮಿಂಗ್ ಕಲ್ತು ಬಿಡೋಣ ಅಂತ ಅಂದ್ಕೊಂಡು ಸ್ವಿಮ್ಮಿಂಗ್ಗೆ ಜಾಯಿನ್ ಆಗಿದ್ದೀನಿ. ನನಗೆ ಮೇ ಬಿ ಇದು 5th ಕ್ಲಾಸ್ ಅನಿಸುತ್ತೆ. ಸೊ ಸ್ವಿಮ್ಮಿಂಗ್ ಒಂಥರ ನನಗೆ ತುಂಬ ರಿಲ್ಯಾಕ್ಸೇಷನ್ ಕೊಡ್ತಾ ಇದೆ. ಆ್ಯಂಡ್ ಇನ್ಫ್ಯಾಕ್ಟ್ ನಾನು ಸ್ವಿಮ್ಮಿಂಗ್ನ ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ. ಎಂಜಾಯ್ ಮಾಡ್ಕೊಂಡು ಕಲಿತಾ ಇದ್ದೀನಿ ಕೂಡ. ಇವಾಗ ನಾನು ಫಸ್ಟ್ ಮೀಲ್ನ ಬ್ರೇಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಬ್ರೇಕ್ಫಾಸ್ಟ್ಗೆ ಅಂತ ನಾನು ರಾಗಿ ದೋಸೆ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದನ್ನು ನೀವು ಶಾರ್ಟ್ಸಲ್ಲಿ ನೋಡಿರ್ತೀರ, ರಾಗಿ ರೊಟ್ಟಿ ಮಾಡೋಕ್ಕೆ ಹೋಗಿ ರಾಗಿ ದೋಸೆ ಆಗಿದೆ. ಸೊ ಅದನ್ನೇ ಯೂಸ್ ಮಾಡ್ಕೊಂಡೀಗ ರಾಗಿ ದೋಸೆ ಮಾಡ್ತಾ ಇದ್ದೀನಿ. ರಾಗಿ ರೊಟ್ಟಿ ಅಂತೂ ಮಾಡೋಕ್ಕೆ ಬರಲಿಲ್ಲ, ಸೊ ಅಟ್ಲೀಸ್ಟ್ ರಾಗಿ ದೋಸೆ ಆದರೂ ತುಂಬ ಚೆನ್ನಾಗೇ ಬಂದಿದೆ. ಆ್ಯಂಡ್ ನನ್ನ ಬ್ರೇಕ್ಫಾಸ್ಟ್ ಒಂದು ರಾಗಿ ದೋಸೆ ತಿಂತೀನಿ. ತಿಂದು ಒಂದು 10 ನಿಮಿಷ ನಾನು ವೇಟ್ ಮಾಡ್ತೀನಿ, ಅದಾದಮೇಲೆ ಸ್ವಿಮ್ಮಿಂಗ್ ಕ್ಲಾಸಿಗೆ ಹೋಗ್ತೀನಿ. ಸ್ವಿಮ್ಮಿಂಗ್ ಮುಗಿಸ್ಕೊಂಡು ಬಂದು ನನಗೆ ಸಿಕ್ಕಾಪಟ್ಟೆ ಹಶುವಾಗಿತ್ತು. ಸೊ ಎನಿವೆ 12 o'clock ಆಗಿತ್ತಲ್ವಾ, ಸೊ ಒಂದು ಫ್ರೂಟ್ ತಿನ್ಬೇಕು ಎವ್ರಿ ಡೇ. ಸೊ ಒಂದು ಫ್ರೂಟಲ್ಲಿ ಇವತ್ತು ನಾನು ಪಪ್ಪಾಯ ತಿಂತಾ ಇದ್ದೀನಿ. ಒಂದು ಬೌಲ್ ಪಪ್ಪಾಯ ತಿಂತೀನಿ. ಆ್ಯಂಡ್ ಹೇಳಬೇಕು ಅಂದರೆ ನಮ್ಮೂರು ಸೈಡ್ ಸಿಗೋ ಪಪ್ಪಾಯ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಮ್ಯಾಕ್ಸಿಮಮ್ ನಾನು ಇಲ್ಲಿ ಬೆಂಗಳೂರಲ್ಲಿ ಪಪ್ಪಾಯ ತಿನ್ನಲ್ಲ, ಯಾಕಂದರೆ ನನಗೆ ಇಷ್ಟ ಆಗಲ್ಲ. ನಂಗೆ ನಮ್ಮೂರು ಸೈಡ್ ಸಿಗೋ ಪಪ್ಪಾಯನೇ ಸಖತ್ ಇಷ್ಟ. ಇವತ್ತು ಇದೊಂಚೂರು ಚೆನ್ನಾಗಿ ಇತ್ತು ಅಂತ ತಗೊಂಡು ಬಂದೆ, ಬಟ್ ಓಕೆ ಓಕೆ ಥರ ಇತ್ತು ಅಷ್ಟೇ. ಸೊ ಮಿಕ್ಕಿರೋ ಪಪ್ಪಾಯನ ನಾನು ಈ ಥರ ಫುಡ್ ರ್ಯಾಪರ್ ಸಿಗುತ್ತೆ ನಿಮಗೆ ಈಸಿಯಾಗಿ, ಎಲ್ಲ ಸೂಪರ್ ಮಾರ್ಕೆಟಲ್ಲೇ ಸಿಗುತ್ತಲ್ವ. ಸೊ ಇದನ್ನು ಹಾಕಿ ನಾನು ಪ್ಯಾಕ್ ಮಾಡಿಡ್ತೀನಿ, ಬಿಕಾಸ್ ಈ ಕಟ್ ಮಾಡಿಟ್ಬಿಟ್ರೆ ಅದು ಒಂಥರ ಚೆನ್ನಾಗಿರಲ್ಲ. ಸೊ ಈ ಥರ ರ್ಯಾಪ್ ಮಾಡಿಟ್ರೆ ಅದು ತುಂಬ ಚೆನ್ನಾಗೇ ಇರುತ್ತೆ. ಸೊ ಇದನ್ನು ನಾನು ನಾಳೆಗೆ ಯೂಸ್ ಮಾಡ್ಕೋತೀನಿ. ಫುಡ್ನ ಯಾವತ್ತಿದ್ರೂ ತುಂಬ ಅಂದರೆ ತುಂಬ ಪೀಸ್ಫುಲ್ಲಾಗಿ ತಿನ್ನಬೇಕು. ನೀವೇನು ತಿಂತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ಜೊತೆಗೆ ಹೇಗೆ ತಿಂತೀರಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹರಿಬಿರಿಯಲ್ಲಿ ಯಾವತ್ತೂ ಊಟ ಮಾಡಬಾರ್ದು, ನಿಧಾನಕ್ಕೆ ತಿನ್ನಬೇಕು. ಮಧ್ಯಾಹ್ನ ಊಟಕ್ಕೆ ನಾನು ರೋಲ್ಸ್ ಮಾಡಿದ್ದೆ, ಬಟ್ ಈ ಥರ ರೆಸಿಪಿ ಶೂಟ್ ಮಾಡೋಕ್ಕಾಗಲಿಲ್ಲ. ಸೊ ಒಂದು ಸ್ವಲ್ಪ ಹೊತ್ತು ಮಧ್ಯಾಹ್ನ ಸ್ವಲ್ಪ ಕೆಲಸ ಇತ್ತು, ಮುಗಿಸ್ಕೊಂಡು ಬಂದು ಮಲಗಿದ್ದೆ ಒಂದು ನ್ಯಾಪ್ ಥರ. ಎದ್ಮೇಲೆ ಗ್ರೀನ್ ಟೀ ಕುಡಿಬೇಕು ಅನ್ನಿಸ್ತು. ಆ್ಯಂಡ್ ಎವ್ರಿ ಡೇ ನಾನು ಈವ್ನಿಂಗ್ ಒಂದು ಗ್ರೀನ್ ಟೀ ಕುಡಿತೀನಿ. ಸೊ ಇವತ್ತು ನಾನು ನಿಮಗೆ ಒಂದು ಹೊಸ ಗ್ರೀನ್ ಟೀನ ಇಂಟ್ರಡ್ಯೂಸ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಇದನ್ನು ಕೂಡ ನಾನು ಯೂಟ್ಯೂಬಲ್ಲೆಲ್ಲ ನೋಡಿ ತೊಗೊಂಡು ಬಂದಿದ್ದು, ತುಂಬ ಚೆನ್ನಾಗಿದೆ. ಆ್ಯಂಡ್ ಇದರಲ್ಲಿ ನಿಮಗೆ ನೈಟ್ ಗ್ರೀನ್ ಟೀನೂ ಸಿಗುತ್ತೆ, ಆ್ಯಂಡ್ ಡೇ ಕೂಡ ಸಿಗುತ್ತೆ.
ನನಗೆ ಇದನ್ನು ಟ್ರೈ ಮಾಡಿದಾಗ ತುಂಬ ಅಂದರೆ ತುಂಬ ರಿಫ್ರೆಶಿಂಗ್ ಅನ್ನಿಸ್ತು. ಆ್ಯಂಡ್ ಯೂಶ್ವಲಿ ನಾರ್ಮಲ್ ಗ್ರೀನ್ ಟೀನ ಹನಿ ಇಲ್ಲದೆ ಕುಡಿಯೋಕ್ಕಾಗಲ್ಲ, ಬಟ್ ಈ ಗ್ರೀನ್ ಟೀನ ನೀವು ಆರಾಮ್ಸೆ ಹನಿ ಇಲ್ಲದೆ ಕೂಡ ಕುಡಿಬಹುದು. ನಾನು ಕೂಡ ಎವ್ರಿ ಡೇ ವಿದೌಟ್ ಹನಿನೇ ಕುಡಿಯೋದು, ಯಾವುದ್ರಲ್ಲೂ ಕೂಡ ಸ್ವಲ್ಪನೂ ಶುಗರ್ ಇಂಟೇಕ್ ಮಾಡ್ತಾ ಇಲ್ಲ, ಕಂಪ್ಲೀಟ್ ಸ್ಟಾಪ್ ಮಾಡಿದ್ದೀನಿ. ಆ್ಯಂಡ್ ಈ ಥರ ಮುಚ್ಚಿದ್ರೆ ಸೊ ಅದರದ್ದು ನೀಟಾಗಿ ಗ್ರೀನ್ ಟೀ ಬ್ಯಾಗಲ್ಲಿರೋ ಅದರದ್ದು ಏನು ಎಸೆನ್ಸ್ ಇರುತ್ತೆ ಅದೆಲ್ಲ ರಿಲೀಸ್ ಆಗುತ್ತೆ. ಗ್ರೀನ್ ಟೀ ಜೊತೆಗೆ ಒಂದು ಸ್ವಲ್ಪ ನಾನು ಸ್ನ್ಯಾಕ್ಸ್ ಥರ ಈ ಕಡಲೆ ಬೀಜ ತಗೊಂಡಿದ್ದೆ, ಕಡಲೆ ಬೀಜ ಅಲ್ಲ ಹುರ್ಕಡಲೆ ಬೀಜ ತಗೊಂಡಿದ್ದೀನಿ. ಸೊ ನಮ್ಮನೆ ಮುಂದೆ ಬಾಲ್ಕನಿ ಇಷ್ಟೇ ಇಷ್ಟೇ ಇರೋದು, ಚೋಟ ಇದೆ. ಸೊ ಇಲ್ಲಿ ನಾನು ಯಾವುದೇ ಥರದ ಗಿಡ ಎಲ್ಲ ಹಾಕಿಲ್ಲ, ಹಾಕಬೇಕು ಅಂದ್ಕೊಂಡಿದ್ದೀನಿ. ಹಾಕಿದ್ರೆ ಹೆಂಗೆ ಕಾಣಿಸುತ್ತೆ ಅಂತ ನೀವು ಕೂಡ ಕಮೆಂಟ್ ಮಾಡಿ ನನಗೆ ಹೇಳಿ ಹಾಕ್ಲೋ ಬೇಡ್ವೋ ಅಂತ. ಸೊ ಇದನ್ನು ಕುಡಿದು ಪೀಸ್ಫುಲ್ ಆಗಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತೀನಿ. ಹಕ್ಕಿಗಳ ಸೌಂಡ್ ಕೇಳಿಸುತ್ತೆ ಈವ್ನಿಂಗ್. ಪ್ರೀ ವರ್ಕೌಟ್ಗೆ ಇವತ್ತು ಗ್ರೀನ್ ಆ್ಯಪಲ್ ತಿಂದೆ, ಆ್ಯಂಡ್ ನೈಟ್ ಡಿನ್ನರ್ಗೆ ಎಗ್ ಮಾತ್ರ ತಿಂದೆ, ಸಿಕ್ಕಾಪಟ್ಟೆ ಹಸಿವಿರಲಿಲ್ಲ ಅದಕ್ಕೆ. ಆ್ಯಂಡ್ ಐ ಹೋಪ್ ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ಬಾಯ್ ಬಾಯ್.